Hello sahitray welcome back to my channel nan Saruja. ಸ್ನೇಹಿತರಾಗಿ ನಾನು ಈ ದಿನ ನಿಮಗೆ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗೋದಕ್ಕೆ ಅಲ್ಲದೆ ಮುಂದೆ ಬರುವಂತಹ ಬಿಳಿ ಕೂದಲನ್ನು ಸಹ ಕೂಡ ತಡೆಯೋದಕ್ಕೆ ಒಂದು ಸಿಂಪಲ್ ಆಗಿರುವಂತಹ ಓಂ ರೆಮಿಡಿ ಬಗ್ಗೆ ಮಾಹಿತಿ ಕೊಡ್ತೀನಿ ಇದರಿಂದ ನಿಮ್ಮ ತಲೆ ಕೂದಲು ಎಷ್ಟೇ ಬಿಳಿಯಾಗಿದ್ದರೂ ಸಹ ಕೂಡ ಶಾಶ್ವತವಾಗಿ ಕಪ್ಪಾಗತ್ತೆ ಅಂತಲೇ ಹೇಳಬಹುದು ಅದರ ಜೊತೆಗೆ ನಿಮ್ಮ ತಲೆ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ನಂತರ ಉದ್ದವಾಗಿ ಬೆಳೆಯೋದಕ್ಕೆ ಸಹ ಕೂಡ ಈ ಒಂದು ಓಮ್ ರೆಮಿಡಿ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಸೊ ಬನ್ನಿ ತಡ ಮಾಡ್ದೇನೆ ಈ ಒಂದು ಓಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ ಇದರ ಮಧ್ಯೆ ನನ್ನಲ್ಲಿ ನಿಮಗೆ ಒಂದು ರಿಕ್ವೆಸ್ಟ್ ನೀವೇನಾದರೂ ಈ ಒಂದು ಚಾನೆಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರೆ ಮತ್ತಷ್ಟು ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲನ್ನು ತಗೊಳ್ಳಿ ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮವರೆಗೂ ಬರುತ್ತೆ ಈಗ ಆಲ್ರೆಡಿ ಯಾರ್ಯಾರು ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಸಹ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ಸೊ ಬನ್ನಿ ತಡ ಮಾಡ್ದೇನೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಅಂತ ತಿಳಿಸ್ತಾ ಬರ್ತೀನಿ ಈ ಒಂದು ಹೋಮ್ ರೆಮಿಡಿ ಮಾಡೋದಕ್ಕೆ ನಾನು ಮೊದಲನೇದಾಗಿ ಒಂದು ಪುಟ್ಟದಾದಂತಹ ಮಿಕ್ಸಿ ಜಾರ್ನ ತೆಗೆದುಕೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದರಿಂದ ಒಂದು ಒಂದರೆ ಟೇಬಲ್ ಸ್ಪೂನ್ ಆಗೋಷ್ಟು ಕಲೋಂಜಿ ಸೀಡ್ಸ್ ಅಂದರೆ ಕರಿ ಜೀರಿಗೆ ಅಥವಾ ಕಪ್ಪು ಜೀರಿಗೆ ಅಂತ ಕೇಳಿ ಗ್ರಂಥಿಕೆ ಅಂಗಡಿಗಳಲ್ಲಿ ಕೊಡ್ತಾರೆ ಇಲ್ಲ ಅನ್ನೋದಾದರೆ ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಸೊ ನಂತರ ನಾನು ಇದಕ್ಕೆ ಆರರಿಂದ ಏಳು ಲವಂಗವನ್ನು ತೆಗೆದುಕೊಂಡಿದ್ದೀನಿ ಅದರ ಮೇಲೆ ಮುಗ್ಗನ್ನೋದು ಇರಬೇಕು ಸ್ನೇಹಿತರೆ ಅದನ್ನು ನೋಡಿ ತೆಗೆದುಕೊಳ್ಬೇಕಾಗತ್ತೆ ನೀವು ಒಂದು ಆರರಿಂದ ಏಳು ತೆಗೆದುಕೊಳ್ಳಿ ಸಾಕಾಗುತ್ತೆ ನಂತರ ಇದಕ್ಕೆ ನಾನು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಟೀ ಪೌಡರ್ನ ಸಾಕುಡನೂ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದಲ್ಲಿ ಕಾಫಿ ಪೌಡರ್ನ ಸಹ ಕುಡೆಯೂ ಹಾಕ್ಕೊಳ್ಬಹುದು ಟೀ ಸೋಪಿನ ಬದಲಾಗಿ ಸೊ ಇವಿಷ್ಟನ್ನು ಹಾಕಿದ ನಂತರ ಫೈನ್ ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಮೊದಲನೇದಾಗಿ ಕಲೋಂಜಿ ಸೀಡ್ಸ್ ಅಂದರೆ ಜೀರಿಗೆಯನ್ನು ಬಳಸಿದ್ದೀನಿ ಇದು ಮೇಯ್ನಾಗಿ ತಲೆ ಕೂದಲನ್ನು ಶಾಶ್ವತವಾಗಿ ಕಪ್ಪಾಗಿಸುತ್ತೆ ಅದರ ಜೊತೆಗೆ ತಲೆ ಕೂದಲನ್ನು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಅತಿ ವೇಗವಾಗಿ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅದರ ಜೊತೆಗೇ ಬಂದು ಹೇರ್ ಫಾಲ್ನ ಕಂಟ್ರೋಲ್ ಮಾಡೋದಕ್ಕೆ ಸಹ ಕೂಡ ಕಲೋಂಜಿ ಸೀಡ್ಸ್ ನಂಬರ್ ಒನ್ನಾಗಿ ಕೆಲಸ ಮಾಡುತ್ತೆ ಲವಂಗ ಮೇಯ್ನಾಗಿ ಹೇರ್ ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡಿ ನಿಮ್ಮ ತಲೆ ಕೂದಲನ್ನು ಬಿಳಿ ಆಗದೆ ಇರೋ ರೀತಿ ತಡೆಯುತ್ತೆ ಮತ್ತೆ ಈಗಾಗಲೇ ಬಂದಿರುವಂತಹ ಬಿಳಿ ಕೂದಲನ್ನು ಕಪ್ಪಾಗಿಸೋದಕ್ಕೆ ಸಹ ಕೂಡ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳಬಹುದು ಅದರ ಜೊತೆಗೆ ಯಾರ್ಯಾರಿಗೆ ಗ್ರೇ ಹೇರ್ಸ್ ಇರುತ್ತೋ ಸೊ ಅಂಥವ್ರಿಗೂ ಸಹ ಕೂಡ ಲವಂಗ ತುಂಬಾನೇ ಒಳ್ಳೆಯದು ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗಿಸೋದ್ರಲ್ಲಿ ನಂಬರ್ ಒನ್ ಆಗಿ ಲವಂಗ ಅನ್ನೋದು ಪಾತ್ರ ವಹಿಸುತ್ತೆ ಸೊ ನಂತರ ಟೀ ಪೌಡರ್ ಬಂದರೂ ಮೇಯ್ನ್ ಆಗಿ ನಿಮ್ಮ ತಲೆ ಕೂದಲನ್ನು ಕಪ್ಪಾಗಿಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಾನೆ ಹೇಳಬಹುದು ಇದನ್ನ ಫೈನ್ ಪೌಡರ್ ಮಾಡ್ಕೊಂಡಿದ್ದೀನಿ ಇದನ್ನ ಫೈನ್ ಪೌಡರ್ ಮಾಡ್ಕೊಂಡಿದ ನಂತರ ನೀವು ಒಂದೊಳ್ಳೆ ಹೇರ್ಟೆಡ್ ಕಂಟೆಂಟ್ ನರಲ್ಲಿ ಹಾಕಿಟ್ಟು, ಇದನ್ನ ಸುಮಾರು ಒಂದು ಮೂರರಿಂದ ನಾಲ್ಕು ತಿಂಗಳ ಕಾಲ ಗಳ ಕಾಲ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಆ ಒಂದು ಪೌಡರ್ನ ಒಂದು ಕ್ಲೀನಾಗಿರುವಂಥ ಬೌಲ್ಗೆ ಹಾಕಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ ರೆಡಿಮೇಡ್ ಅಲೋವೆರಾ ಜೆಲ್ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲ ಅನ್ನೋದಾದರೆ ಫ್ರೆಶ್ ಅಲೋವೆರಾ ಜೆಲ್ನ ಸಾಡನ್ನು ಹಾಕ್ಕೊಳ್ಬೋದು ಯಾಕೆ ಅಲೋವೆರಾ ಜೆಲ್ನ ಹಾಕಬೇಕು ಅನ್ನೋದಾದರೆ ಸೊ ಅಲೋವೆರಾ ಜೆಲ್ ಬಂದು ನಿಮ್ಮ ತಲೆ ಕೂದಲನ್ನು ಸಾಫ್ಟ್ ಆ್ಯಂಡ್ ಸ್ಮೂತ್ ಮಾಡುತ್ತೆ ಯಾವುದೇ ಒಂದು ಹೇರ್ಡೈನ ಯೂಸ್ ಮಾಡೋದಾಗಿದ್ರೂ ಸಹ ಕೂಡ ಅದು ನಿಮ್ಮ ನಿಮ್ಮ ತಲೆ ಕೂದಲನ್ನು ತುಂಬನೇ ಡ್ರೈ ಮಾಡುತ್ತೆ ಸೊ ಆ ರೀತಿಯಾಗಿ ಮಾಡದೇ ಇರೋದಕ್ಕೆ ನಾನು ಇಲ್ಲಿ ಹಲವೆರ ಜಿಲ್ನ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕ್ಯಾಸ್ಟರ್ ಆಯಿಲ್ ಅಂದ್ರೆ ಹರಳೆಣ್ಣೆನ ಸಹ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹರಳೆಣ್ಣೆ ಮಸ್ಟ್ ಅಂತಲೇ ಹೇಳಬೇಕು ಯಾಕೆ ಅನ್ನೋದಾದರೆ ಹರಳೆಣ್ಣೆ ಮೇನ್ ಆಗಿ ನಮ್ಮ ತಲೆ ಕೂದಲನ್ನು ಕಪ್ಪಾಗಿಸೋದ್ರಲ್ಲಿ ನಂಬರ್ ಒನ್ನಾಗಿ ಕೆಲಸ ಮಾಡುತ್ತೆ ಸೊ ಆ ಕಾರಣಕ್ಕಾಗಿ ನೀವು ಹರಳೆಣ್ಣೆ ಹಾಕಲೇಬೇಕು ಹರಳೆಣ್ಣೆ ನಿಮಗೆ ಗ್ರಂಥಿಕೆ ಅಂಗಡಿಗಳಲ್ಲಿ ನಾರ್ಮಲ್ ದಿನಸಿ ಅಂಗಡಿಗಳಲ್ಲೂ ಮತ್ತು ಆನ್ಲೈನಲ್ಲಿ ಸಹ ಕೂಡ ಸಿಗುತ್ತೆ ಸ್ನೇಹಿತರೆ ಸೊ ತುಂಬನೇ ಒಳ್ಳೆಯದು ಹರಳೆಣ್ಣೆ ನಮ್ಮ ತಲೆ ಕೂದಲಿಗೆ ನೀವು ವಾರದಲ್ಲಿ ಎರಡು ಬಾರಿಯಾಗಿ ಹರಳೆಣ್ಣೆನ ತಲೆಗೆ ಹಚ್ಚೋದ್ರಿಂದ ಮುಂದೆ ಬರುವಂತಹ ಬಿಳಿ ಕೂದಲನ್ನು ಸಹ ಕೂಡ ತಡಿಬಹುದು ಅಲ್ಲದೆ ಮಕ್ಕಳಿಗೆ ನೀವು ಈಗ ಒಂದು ಒಂದು ಟೇಬಲ್ ಸ್ಪೂನ್ ತೆಂಗಿನ ತೆಂಗಿನೆಣ್ಣೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅರಳೆಣ್ಣೆನ ಮಿಕ್ಸ್ ಮಾಡಿ ಸೊ ತಲೆಗೆ ವಾರಕ್ಕೆ ಎರಡು ಬಾರಿಯಾಗಿ ಹಚ್ಚೋದ್ರಿಂದ ಮಕ್ಕಳಿಗೂ ಆದಷ್ಟು ಬೇಗನೆ ಬಿಳಿ ಕೂದಲಿನ ಸಮಸ್ಯೆ ಅನ್ನೋದು ಬರೋದಿಲ್ಲ ಅಲ್ಲದೇ ಮಕ್ಕಳಿಗೂ ಸಹ ಕೂಡ ತುಂಬ ಗ್ರೇ ಇರುತ್ತೆ ಸೊ ಅದನ್ನು ತಡೆಗಟ್ಟಿ ನಿಮ್ಮ ಮಕ್ಕಳ ತಲೆ ಕೂದಲನ್ನ ಸಹ ಕೂಡ ತುಂಬ ಕಪ್ಪಾಗಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು ಸೊ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದೆರಡು ಗಂಟೆಗಳ ಕಾಲ ಕಾಲ ಇದನ್ನು ಹಾಗೆ ಬಿಡಬೇಕಾಗುತ್ತೆ ಎರಡು ಗಂಟೆಗಳ ಕಾಲ ಹಾಗೆ ಬಿಡೋದ್ರಿಂದ ಇದು ಮತ್ತಷ್ಟು ಕಪ್ಪಾಗುತ್ತೆ ಅಂತಾನೆ ಹೇಳಬಹುದು ಸೊ ಫೈನಲ್ ಆಗಿ ಅಪ್ಪ ತಲೆಗೆ ಹಚ್ಚೋದು ಅನ್ನೋದಾದ್ರೆ ತಲೆಗೆ ಸ್ನಾನ ಮಾಡೋದಕ್ಕಿಂತ ಒಂದು ಮೂರು ಗಂಟೆ ಅಥವಾ ನಾಲ್ಕು ಗಂಟೆಯ ಮುಂಚಿತವಾಗಿ ಈ ಒಂದು ಮಿಶ್ರಣವನ್ನು ತಲೆಗೆ ಹಚ್ಚಿ ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ನೀವು ಉಗುರು ಬೆಚ್ಚಿನ ನೀರಿನಿಂದ ಈ ಒಂದು ಮಿಶ್ರಣವನ್ನು ನೀವು ಹಚ್ಚಿರ್ತೀವಲ್ವಾ ಸೊ ಅದನ್ನು ಕ್ಲೀನಾಗಿ ತೊಳೆದುಕೊಳ್ಬೇಕಾಗುತ್ತೆ ನಂತರ ನೀವು ಕೊಬ್ಬರಿ ಎಣ್ಣೆನ ತಲೆಗೆ ಹಚ್ಕೊಳ್ಬೇಕು ಯಾವಾಗ ು ಶಾಂಪೂನ ಯೂಸ್ ಮಾಡೋ ಹಾಗಿಲ್ಲ ಕೇವಲ ಉಗುರು ಬೆಚ್ಚಗನೆ ನೀರಿಂದ ಮಾತ್ರ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದೇ ರೀತಿಯಾಗಿ ಫಿಫ್ಟೀನ್ ಡೇಸ್ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ಈ ಒಂದು ಮಿಶ್ರಣವನ್ನು ತಲೆಗೆ ಒಂದು ಮೂರರಿಂದ ನಾಲ್ಕು ಬಾರಿ ಹಚ್ಚೋದ್ರಿಂದ ಬಿಳಿ ಕೂದಲಿನ ಸಮಸ್ಯೆ ಶಾಶ್ವತವಾಗಿ ನಿವಾರಣೆ ಆಗುತ್ತೆ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು